ನಮಸ್ತೆ, ನಾನು ಜೋಸೆಫ್ ಲೋಬೋ ಶಂಕರ್ಪುರ. ಜೋಸೆಫ್ ಲೋಬೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರೇ, ಇವತ್ತು ನಾನು ನಿಮಗೆ ಒಂದು ಲಿಂಬೆ ಗಿಡದ ಸೀಡ್ಲೆಸ್ ಲಿಂಬೆ ಗಿಡದ ಪರಿಚಯ ಹಾಗೂ ಇದಕ್ಕಿಂತ ಮುಂಚೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ಹಾಕಿದ್ದೇನೆ. ಆದರೂ ಇದನ್ನು ಗ್ರಾಫ್ಟಿಂಗ್ ಹೇಗೆ ಮಾಡ್ತೇವೆ, ಇದರಿಂದ ಗಿಡ ಸಸ್ಯೋತ್ಪತ್ತಿ ಹೇಗೆ ಮಾಡ್ತೇವೆ ಅಂತ ಇಲ್ಲಿ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಾದರೆ, ಏರ್ಲೈಯಿಂಗ್ ಗ್ರಾಫ್ಟ್ ಅಂತಾರೆ ಇದಕ್ಕೆ, ಇವತ್ತು ಮಾಡುವಂಥ ಈ ಗ್ರಾಫ್ಟಿಗೆ. ಏರ್ಲೈಯಿಂಗ್ ಗ್ರಾಫ್ಟನ್ನು ಯಾವ ರೀತಿ ಮಾಡ್ತೇವೆ ಲಿಂಬೆ ಗಿಡಕ್ಕೆ, ಯಾವ ರೀತಿ ಅದನ್ನು ರೆಡಿ ಮಾಡ್ತಾ ಇದ್ದೇವೆ, ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಏರ್ಲೈಯಿಂಗ್ ಮಾಡುವ ಉದ್ದೇಶ ಏನೆಂದರೆ, ಏರ್ಲೈಯಿಂಗ್ ಮಾಡಿದ ಗಿಡದಿಂದ ಮಾಡಿದ ಸಸಿಗಳು ಬೇಗನೆ ಫಸಲನ್ನು ಕೊಡ್ತವೆ. ಸಸ್ಯ ರೆಡಿಯಾದರೆ ಒಂದೇ ವರ್ಷದಲ್ಲಿ ತಮಗೆ ಅತಿಯಾದ ಫಸಲು ಸಿಗ್ತದೆ. ಬನ್ನಿ ಹಾಗಾದರೆ ನೋಡುವ ಏರ್ಲೈಯಿಂಗ್ ಗ್ರಾಫ್ಟು ಯಾವ ರೀತಿ ಮಾಡ್ತೀವಂತ. ಬನ್ನಿ, ಮೊತ್ತ ಮೊದಲನೇದಾಗಿ ಇಂಥ ಒಂದು ಒಳ್ಳೆ ಸ್ಟೆಮ್ಮನ್ನು, ಒಂದು ಗೆಲ್ಲನ್ನು ಆರಿಸಿ ತಗೊಳ್ಬೇಕು. ಅದರಲ್ಲಿರೋ ಒಳ್ಳೆ ಫಲಭರಿತವಾದಂಥ ಗೆಲ್ಲನ್ನು ಆರಿಸಿ ತಗೊಳ್ಬೇಕು. ನೋಡಿ, ಇಲ್ಲಿ ತಮಗೆ ಲಿಂಬೆಗಳು ಕಾಣ್ತಾ ಇವೆ. ಪ್ರತಿ ಈ ಗಿಡದಲ್ಲೇ ಇದನ್ನೇ ನಾನು ಆರಿಸಿಕೊಳ್ತಾ ಇದ್ದೇನೆ. ಬೇಕಾದಷ್ಟು ಲಿಂಬೆಗಳು ಇಲ್ಲಿ ತೂಗ್ತವೆ. ಇದರಲ್ಲಿ ಈ ಸ್ಟೆಮ್ಮನ್ನು ಆರಿಸಿ ಮೊದಲನೇ ಇದರಲ್ಲಿ ಒಂದು ಭಾಗವನ್ನು ತಾವು ಈ ರೀತಿ ಕ್ಲೀನ್ ಮಾಡಬೇಕು ಒಳ್ಳೆಯ ಶಾರ್ಪು ನೈಫ್ನಿಂದ, ಕತ್ತರಿಯಿಂದ. ನೋಡಿ, ಈ ಥರ ಮುಳ್ಳು ಹಾಗೂ ಇದರ ಸೊಪ್ಪನ್ನು ತೆಗಿಬೇಕು. ಇಲ್ಲಿ ಇರುವ ಗಿಡದಲ್ಲೇ ಬೇರು ಬರಿಸಲು ಈ ರೀತಿ ಮೊದಲು ಮುಳ್ಳು ಹಾಗೂ ಸೊಪ್ಪನ್ನು ರಿಮೂವ್ ಮಾಡಬೇಕು. ಆನಂತರ ಹರಿತವಾದ ಇಂಥ ಒಂದು ಚಾಕುವಿನಿಂದ, ಯಾವ ಚಾಕು ಕೂಡ ಆಗ್ತದೆ, ಇಂಥದ್ದೇ ಆಗಬೇಕಂತೆಲ್ಲ, ಹರಿತವಾದ ಒಳ್ಳೆಯ ಚಾಕುವಿನಿಂದ ಇದರ ಈ ಮೇಲ್ಗಡೆ ಸಿಪ್ಪೆಯನ್ನು, ಈ ಮೇಲ್ಗಡೆಯ ಸಿಪ್ಪೆಯನ್ನು ಬೇರು ಬರಿಸಲು, ನೋಡಿ ಇಲ್ಲಿ ತೋರಿಸ್ತಿದ್ದೇನೆ, ಈ ರೀತಿಯಾಗಿ ತೆಗಿಬೇಕು. ನೋಡಿ, ಇಲ್ಲಿ ಈ ರೀತಿಯಾಗಿ ಸಂಪೂರ್ಣ ಒಂದು, ನೀವು ಏನು ಏರ್ಲೈಯಿಂಗ್ ಗ್ರಾಫ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಅದರ ಸಂಪೂರ್ಣ ಸಿಪ್ಪೆಯನ್ನು ಹೀಗೆ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ನಂತರ ಅದು ಒಳ್ಳೆಯ ಕ್ಲೀನ್ ಇದ್ದ ನೈಫಿಂದ ಮಾಡಬೇಕು, ಇಲ್ಲದ್ರೆ ಬೇರು ಬರುವಾಗ ಫಂಗಸ್ ಆಗಿ ಬೇರು ಬರದೆ ಈ ಸ್ಟೆಮ್ ಸತ್ತು ಹೋಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಒಳ್ಳೆ ಕ್ಲೀನ್ ಇರುವಂಥ ನೈಫನ್ನು ತಗೋಬೇಕು. ಆನಂತರ ನೋಡಿ, ಹೀಗೆ ಕ್ಲೀನ್ ಮಾಡಿದ ನಂತರ, ಈ ರೀತಿ ಕ್ಲೀನ್ ಮಾಡಿದ ನಂತರ ನೋಡಿ, ಒಂದು ಪಾರ್ಟ್ ಸಾವಯವ ಗೊಬ್ಬರ ಅಥವಾ ಕಂಪೋಸ್ಟು, ನೋಡಿ ಇಲ್ಲಿ ಕಾಣ್ತಾ ಇದೆ, ಇದು ಸಾವಯವ ಗೊಬ್ಬರ. ಇದರಲ್ಲಿ ಕೊಕೋಪೀಟ್ ಹಾಗೂ ಇನ್ನಿತರ ಗೊಬ್ಬರಗಳನ್ನು ಮಿಕ್ಸ್ ಮಾಡಲಾಗಿದೆ. ಇದು ಹಾಕುವ ಉದ್ದೇಶ ಏನೆಂದರೆ, ಬೇಗನೆ ಬೇರು ಬರಿಸಲು ಹಾಗೂ ಅದರ ನೀರಿನಂಶ ಇಟ್ಟುಕೊಳ್ಳಲು ಇದನ್ನು ಉಪಯೋಗಿಸ್ತೇವೆ. ಇದು ಮಣ್ಣು, ಇದು ಸರಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ, ನೋಡಿ ಸ್ವಲ್ಪ ಇಲ್ಲಿ ನೀರು ಹಾಕಿ ಬೆರೆಸ್ತಾ ಇದ್ದೇನೆ, ಯಾಕೆಂದರೆ ಇದು ಅಂಟು ಬರಬೇಕು, ಅಲ್ಲಿ ನಿಲ್ಲಬೇಕು ಮೇಲ್ಗಡೆ. ಯಾವುದೇ ರೀತಿಯ ಕೆಮಿಕಲ್ ಅಥವಾ ಫರ್ಟಿಲೈಸರನ್ನು ಇದಕ್ಕೆ ಸೇರಿಸಬಾರ್ದು. ಕೆಲವರು ಇದಕ್ಕೆ ಬೇರು ಬರಿಸುವಂಥ ಕೆಲವೊಂದು ಕೆಮಿಕಲ್ಗಳು ಸಿಗ್ತವೆ ಮಾರ್ಕೆಟಲ್ಲಿ, ರೂಟು ಬರಿಸುವಂಥ ಕೆಮಿಕಲ್ಗಳು, ಅದನ್ನು ಉಪಯೋಗಿಸಿ ಬರಿಸುವುದು ಅಷ್ಟು ಉತ್ತಮವಲ್ಲ. ನೋಡಿ, ಆನಂತರ ಇಂಥದ್ದು ನೋಡಿ, ಇದೊಂದು ವಸ್ತ್ರದ ತುಂಡು, ಇದನ್ನು ಹಿಡ್ಕೊಂಡು ಇಂಥದ್ದೊಂದು ದಾರ, ಅದಕ್ಕೆ ಬಿಗಿಯಾಗಿ ಕಟ್ಟಲು ದಾರ ಬೇಕು. ನೋಡಿ, ಈ ರೀತಿಯಾಗಿ ವಸ್ತ್ರವನ್ನು ಈ ರೀತಿ ಹಿಡ್ಕೊಂಡು, ಆನಂತರ ನೀವು ಎಲ್ಲಿ ಅದರ ಸಿಪ್ಪೆಯನ್ನು ಬಿಡಿಸಿದಿರೋ ಅದಕ್ಕೆ ಕರೆಕ್ಟಾಗಿ, ನೋಡಿ ಈ ಮಣ್ಣು ಅದಕ್ಕೆ ಕರೆಕ್ಟಾಗಿ ಹೀಗೆ ಮಧ್ಯದಲ್ಲಿರಬೇಕು, ಹೀಗೆ ಮಧ್ಯದಲ್ಲಿರಬೇಕು. ಹೀಗೆ ಮಧ್ಯದಲ್ಲಿ ಇಟ್ಟ ನಂತರ ಈ ವಸ್ತ್ರವನ್ನು ಒಳ್ಳೆಯ ಬಿಗಿಯಾಗಿ ಕಟ್ಟಬೇಕು ಅದರ ಮೇಲೆ, ಯಾವುದೇ ಕಾರಣಕ್ಕೂ ಇದು ಲೂಸ್ ಇರಬಾರ್ದು. ಹೀಗೆ ತುಂಬ ಬಿಗಿಯಾಗಿ ಇದನ್ನು ಕಟ್ಟಬೇಕು. ಆನಂತರ ದಾರದ ಸಹಾಯದಿಂದ ಇದನ್ನು ಬೇರೆ ಬೇರೆ ಎಕ್ಸ್ಪರ್ಟ್ಗಳು ಬೇರೆ ಬೇರೆ ರೀತಿಯಲ್ಲಿ ಗ್ರಾಫ್ಟಿಂಗ್ ಮಾಡ್ತಾರೆ, ಆದರೂ ನನ್ನ ಮೆಥಡ್ ಈ ಥರ ನಾನು ಮಾಡ್ತಾ ಇದ್ದೇನೆ.
ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಮಣ್ಣನ್ನು ಈ ತರ ಮುಚ್ಚಿಕೊಳ್ಬೇಕು ದಾರ ಹಾಗೂ ವಸ್ತ್ರದಿಂದ. ಇದು ಮುಚ್ಚಿದ ನಂತರ ನಾವು ಮಾಡಿದಂಥ ಗ್ರಾಫ್ಟ್ ಕರೆಕ್ಟ್ ಆಗಿದ್ರೆ ಬೇಗನೆ ಬೇರೆ ಬಿಡ್ತದೆ. ಸ್ವಲ್ಪ ಸರಿಯಾಗಿಲ್ಲ ಅಥವಾ ಪಸೆ ಸಿಕ್ಕಿಲ್ಲ ನೀರಿನದ್ದು ಅಂದರೆ ಸ್ವಲ್ಪ ಲೇಟ್ ಆಗ್ತದೆ. ಕನಿಷ್ಠ ಪಕ್ಷ ಒಂದು 25 ದಿನಗಳಿಗೆ ಇದು ಬೇರೆ ಬಿಡಲು ಸ್ಟಾರ್ಟ್ ಆಗ್ತದೆ. 45 ದಿನಗಳಿಗೆ, ಒಂದೂವರೆ ತಿಂಗಳಲ್ಲಿ ಇಲ್ಲಿ ಬೇರು ಈ ನಾವು ಕಟ್ಟಿದಂಥ ಪಾರ್ಟಿಂದ ಹೊರಗಡೆ ಬಂದದ್ದು ಕಾಣ್ತದೆ. ಅದು ಹೊರಗಡೆ ಬಂದ ನಂತರ ಈ ಪಾರ್ಟಿಗೆ ಇಂಥದ್ದು ಇಂಥ ಒಂದು ಒಳ್ಳೆಯ ಕತ್ತರಿಯಿಂದ ಇಲ್ಲಿಗೆ ನಾವು ಇದನ್ನು ಕಟ್ ಮಾಡಬೇಕು. ಬೇರು ಬಂದ ನಂತರ ಕಟ್ ಮಾಡಿ ನಾವು ಇನ್ನೊಂದು ಗಿಡಕ್ಕೆ ಅದನ್ನು ಬೇರೆ ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಿ ಅದರಲ್ಲಿ ನ್ಯಾಚುರಲ್ ಬೇರನ್ನು ಬರಿಸಬೇಕು. ಬನ್ನಿ, ಅದನ್ನು ತಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ಅಲ್ಲಿ ಕಟ್ ಮಾಡಿದಂಥ ಅದೇ ರೀತಿ ಮಾಡಿ ರೆಡಿ ಮಾಡಿದಂತಹ ಗಿಡ ಇದು. ನಾನು ಈ ಗಿಡ ಹಾಕಿ ಇವತ್ತಿಗೆ ಎರಡು ತಿಂಗಳಾಗಿದೆ. ನೋಡಿ ಈ ಗಿಡದಲ್ಲಿ ಇಲ್ಲಿ ತಮಗೆ ಬೇರು ಕಾಣ್ತಾ ಇದೆ. ಬೇರು ಬಂದು ಗಿಡ ಭೂಮಿಗೆ ಅಥವಾ ಗ್ರೋ ಬ್ಯಾಗಿಗೆ ಹಾಕಲಿಕ್ಕೆ ರೆಡಿಯಾಗಿದೆ. ಇದನ್ನು ಕಸ್ಟಮರಿಗೆ ಕೊಡುವಂಥ ಗಿಡ, ಇಂಥ ಮೆಚೂರ್ ಗಿಡ ಇದು. ನಾಟಿ ಮಾಡಿ ಕೇವಲ ನಿಮಗೆ ಒಂದು 6 ತಿಂಗಳಲ್ಲೇ ಇದರಲ್ಲಿ ಫಸಲು ಬರ್ತದೆ. ಉತ್ತಮ ರೀತಿಯ ಗಿಡ ಇದು. ಇಂಥ ಗಿಡಗಳು ಬೇಕಾದಷ್ಟು ನಮ್ಮಲ್ಲಿ ಲಭ್ಯವಿವೆ. ಯಾರಿಗಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರಲ್ಲಿ, ಇದರ ಬಗ್ಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಿ. ಧನ್ಯವಾದಗಳು. ಜೋಸೆಫ್ ಲೋಬೋ, ಶಂಕರ್ಪುರ.